ಕೇರಳದಲ್ಲಿ ದಲಿತ ಸವರ್ಣೀಯರ ನಡುವೆ ಗಲಾಟೆ ನಡೆದಿದ್ದು ದಲಿತರ ಗುಡಿಸಲಿಗೆ ಬೆಂಕಿ ಹಚ್ಚಿದಂತಹ ಆರೋಪ ಕೇಳಿ ಬಂದಿದೆ. ಇದು ಮುಳಬಾಗಿಲು ತಾಲೂಕಿನ ಯಡಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಕೋಲಾರದಲ್ಲಿ ದಲಿತ ಸವರ್ಣೀಯರ ನಡುವೆ ಗಲಾಟೆ ಆಗಿರುವುದು, ಈ ಗಲಾಟೆಯಲ್ಲಿ ದಲಿತರ ಗುಡಿಸಲಿಗೆ ಬೆಂಕಿ ಹಚ್ಚಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಲಾಗಿದೆ. ಸವರ್ಣೀಯರ ಜಮೀನಿನಲ್ಲಿ ಹಸು ಮೇಯಿಸಿದ್ದಕ್ಕೆ ಗಲಾಟೆ ನಡೆದಿದೆಯಂತೆ. ದಲಿತ ರೈತ ಹನುಮಂತ ಹಾಗೂ ಶ್ರೀರಾಮೇಗೌಡ ಮಧ್ಯೆ ಗಲಾಟೆಯಾಗಿದೆ. ಸವರ್ಣೀಯರಿಂದ ದಲಿತರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ. ಹನುಮಂತ ಸಹೋದರ ರೆಡ್ಡೆಪ್ಪ ಮನೆಗೆ ಬೆಂಕಿ ಹಚ್ಚಿದ ಆರೋಪ ಕೇಳಿ ಬಂದಿದ್ದು, ಘಟನೆಯಲ್ಲಿ ಹನುಮಂತ ಅವರ ಅತ್ತಿಗೆ ಸುಧಮ್ಮಗೆ ಗಾಯ ಆಗಿದೆ. ನಂಗಲಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಘಟನೆ ಸಂಬಂಧ ಪೊಲೀಸರಿಂದ 9 ಮಂದಿಯನ್ನ ಬಂಧಿಸಲಾಗಿದ್ದು, ದಲಿತ ರೈತ ಹನುಮಂತ ಹಾಗೂ ಶ್ರೀರಾಮೇಗೌಡ ಮಧ್ಯೆ ಗಲಾಟೆಯಾಗಿತ್ತು. ಸವರ್ಣೀಯರ ಜಮೀನಿನಲ್ಲಿ ಹಸು ಮೇಯಿಸಿದ್ದಕ್ಕೆ ಗಲಾಟೆ ನಡೆದಿತ್ತು. ಈ ವೇಳೆ ಹನುಮಂತ, ನಿಮ್ಮ ಸಂಬಂಧಿ ಸಂತೋಷ್ ದಲಿತರಾದ ನಮ್ಮಿಂದ ಪಡೆದಿರುವಂತಹ 50,000 ರೂಪಾಯಿ ಸಾಲದ ಹಣ ಇನ್ನೂ ವಾಪಸ್ ನೀಡಿಲ್ಲ ಅಂತ ಗಟ್ಟಿಯಾಗಿ ಕೇಳಿದ್ರಂತೆ. ಇದರಿಂದ ಸಿಟ್ಟಿಗೆದ್ದು ಹನುಮಂತ ಸಹೋದರನ ಮನೆಗೆ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸವರ್ಣೀಯರು ಅನ್ನುವಂತಹ ಆರೋಪವನ್ನ ಮಾಡಲಾಗಿದೆ. ಇದು ಕೋಲಾರದಲ್ಲಿ ದಲಿತ ಮತ್ತು ಸವರ್ಣೀಯರ ನಡುವೆ ನಡೆದಂತಹ ಗಲಾಟೆ. ಈ ಗಲಾಟೆಯಲ್ಲಿ ದಲಿತರ ಗುಡಿಸಲಿಗೆ ಬೆಂಕಿ ಹಚ್ಚಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಲಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಘುರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಯಾವಾಗ ನಡೆದಿರೋದು, ಈ ಹಿಂದೆ ಕೂಡ ಈ ಒಂದು ಗಲಾಟೆ ಆಗಿತ್ತ, ಇದರ ಹಿನ್ನೆಲೆ ಏನು? ನವಿತಾ ಜೈನ್, ಹಿಂದೆ ಕೂಡ ಇವರ ಎರಡು ಕುಟುಂಬದ ಮಧ್ಯೆ ಗಲಾಟೆ ಇತ್ತು ಅಂತಾನೆ ಈಗ ಮಾಹಿತಿ ಇರುವಂತದ್ದು. ಏನು ಈ ಮುಳಬಾಗಿಲು ತಾಲೂಕು ನಂಗಲಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ 10 ಮಂದಿ ವಿರುದ್ಧ FIR ದಾಖಲಾಗಿದೆ. ಘಟನೆ ನಡೆದ ಕೂಡಲೇ ಪೊಲೀಸರು 9 ಮಂದಿಯನ್ನ ಯಶಸ್ವಿಯಾಗಿ ಈಗ ಬಂಧನ ಮಾಡಿರುವಂತದ್ದು. ಈಗ ಹನುಮಂತ ಅವರು ಹೇಳ್ತಾ ಇದ್ರು ಅಂತಂದ್ರೆ, ಏನು ಶ್ರೀರಾಮೇಗೌಡ ಏನಿದ್ದಾರೆ ಅವರ ಕುಟುಂಬ ಮತ್ತೆ ಅವ್ರ ಕುಟುಂಬಸ್ಥರ 9-10 ಜನ ನಮ್ಮಲ್ಲಿ ನಿರಂತರವಾಗಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಮ್ಮ ಹಸು ಏನಿದೆ ಅವ್ರ ತೋಟದಲ್ಲಿ ಮೇಯಿತು ಅನ್ನೋ ಕಾರಣಕ್ಕೆ ನಮ್ಮ ಮೇಲೆ ಅವರು ದಲಿತರು ಅನ್ನೋ ಕಾರಣಕ್ಕೆ ದೌರ್ಜನ್ಯ ಮಾಡಿದ್ರು. ಮತ್ತೆ ನಾವು ಅವ್ರಿಗೆ ಸಾಲವಾಗಿ ಕೊಟ್ಟಿದಂತಹ 50,000 ಹಣವನ್ನ ಕೇಳಿದ್ರಿ, ಹಾಗಾಗಿನೇ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು. ನನ್ನ ಮತ್ತೆ ನಮ್ಮ ಅತ್ತಿಗೆ ಮೇಲೆ ಏನು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು. ನಂತರ ನಾವು ಆಸ್ಪತ್ರೆಗೆ ತೆರಳಿದಂತ ವೇಳೆಯಲ್ಲಿ ನಮ್ಮ ಅಣ್ಣಾದಂತಹ ರೆಡ್ಡಪ್ಪ ಅವರ ಏನು ಮನೆಗೆ ಒಂದು ಗುಡಿಸಲಿಗೆ ಬೆಂಕಿ ಹಚ್ಚಿದ್ರು ಅಂತ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಎಲ್ಲಾ ಒಂದು ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ ಗುಡಿಸಲು ಕೂಡ ಬೆಂಕಿಗೆ ಆಹುತಾಗಿದೆ. ಸ್ಥಳಕ್ಕೆ ತಹಶೀಲ್ದಾರ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಈಗ ಘಟನೆ December 31 ತಡರಾತ್ರಿ ನಡೀತು. ಮತ್ತೆ ಬೆಳಗ್ಗೆನೆ ಏನು January 1 ಬೆಳಗ್ಗೆನೆ ಆರೋಪಗಳೆಲ್ಲನೂ ಕೂಡ ಪೊಲೀಸರು ಬಂಧನ ಮಾಡಿರುತ್ತದ್ದು. ಕೇವಲ ದಲಿತರನ್ನ ಕಾರಣಕ್ಕೆ ನಮ್ಮ ಮೇಲೆ ದೌರ್ಜನ್ಯ ನಡೀತಾ ಇದೆ. ಈಗ ಇಂತಹ ಒಂದು ಘಟನೆಗಳನ್ನ ಮರುಕಳಿಸಬಾರ್ದು ಅನ್ನೋ ಒಂದು ಒತ್ತಾಯವನ್ನ ಈಗ ಹನುಮಂತ ಮತ್ತೆ ರೆಡ್ಡಪ್ಪ ಕುಟುಂಬಸ್ಥರು ಮಾಡ್ತಾರಂತದ್ದು. ನವಿತಾ ಜೈನ್, ಅಂದ್ರೆ ಹಸುಮೇಯಿಸಿದ್ದೆ ಇಲ್ಲಿ ಪ್ರಮುಖ ಕಾರಣನ ಅಥವಾ ಬೇರೆ ಏನಾದ್ರೂ ಜಮೀನಿನ ವಿಚಾರ ಇದೆಯಾ ಅಂತ? ನವಿತಾ ಜೈನ್, ಈ ರೆಡ್ಡಪ್ಪ ಮತ್ತೆ ಏನು ಹನುಮಂತ ಏನಿದ್ದಾರೆ ಇಬ್ರು ಕೂಡ ಒಂದೇ ಕುಟುಂಬಸ್ಥರಾಗಿ ಸಹೋದರರಾಗಿದ್ದಾರೆ. ಇವರ ಒಂದು ಹಸು ಏನಿತ್ತು ಅದು ಶ್ರೀರಾಮೇಗೌಡರ ಒಂದು ತೋಟದಲ್ಲಿ ಹಸು ಮೇಯ್ತಾ ಇತ್ತು. ಹಸು ನಿಮ್ಮ ದಲಿತರ ಹಸು ನಮ್ಮ ಒಂದು ತೋಟದಲ್ಲಿ ಮೇಯ್ತಾ ಇತ್ತು, ಇದಕ್ಕೆ ಏನ್ ಹೇಳ್ತೀರಾ ನೀವು ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ. ನಂತರ ನಾವು ನಿಮ್ಗೆ ದಲಿತರ ಹತ್ರನೇ ನೀವು 50,000 ಹಣವನ್ನ ಸಾಲವಾಗಿ ತಗೊಂಡಿದ್ದೀರಿ, ಕೇಳ್ತಾ ಇದ್ರು ಕೂಡ ನೀವು ಹಣವನ್ನ ವಾಪಸ್ ಕೊಡ್ತಾ ಇಲ್ಲ, ಸತಾಯಿಸ್ತಾ ಇದ್ದೀರಿ ಅನ್ನೋ ಕಾರಣಕ್ಕೆ ಅವರೊಂದು ಮಾತನ್ನ ಹೇಳ್ತಾರೆ. ಇದಕ್ಕೆ ಕುಪಿತರಾದಂತಹ ಏನು ಶ್ರೀರಾಮೇಗೌಡ ಮತ್ತೆ ಅವ್ರ ಕುಟುಂಬಸ್ಥರಿದ್ದಾರೆ. ಈ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ಅವ್ರ ಮೇಲೆ ದೌರ್ಜನ್ಯ ಮಾಡಿರುವಂತದ್ದು. ಈಗ ಈ ಘಟನೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ನವಿತಾ ಜೈನ್, ಓಕೆ, ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.